ನಮಸ್ತೆ ಗೆಳೆಯರೇ, ಬನ್ನಿ ನಾವಿಂದು ತೆಂಗಿನ ವಿಚಾರವನ್ನು ತಿಳಿಯೋಣ. ತೆಂಗು ಬೆಳೆಯುವವರು, ತೆಂಗಿನ ನಾಡಿನವರಿಗೆಲ್ಲ ಅನೇಕ ವಿಚಾರಗಳು ತಿಳಿದಿರುತ್ತೆ. ಆದರೆ ಎಲ್ಲರಿಗೂ ತಿಳಿಸಬೇಕಾದಂತಹ ಈ ವಿಚಾರಗಳ ಗುಟ್ಟನ್ನ ರಟ್ಟು ಮಾಡೋಣ, ಬನ್ನಿ. ನೋಡಿ ಗೆಳೆಯರೇ, ತೆಂಗಿಗೆ ಅವಾಗಲೇ ಹೇಳಿದ ಹಾಗೆ ಮೂರು ಭಾಗಗಳಿರುತ್ತೆ. ಈ ಮೂರು ಭಾಗಗಳಲ್ಲಿ ಒಂದು ಭಾಗ ತುಂಬಾ ದೊಡ್ಡದಿರುತ್ತೆ. ನೋಡಿ, ಇದೊಂದು ಭಾಗ ಇದೆ, ಇದೊಂದು ಮೀನ್ಸ್ ಕಟ್ ಮಾಡಿದೆ ನೋಡಿ. ಹೀಗೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಇಲ್ಲೊಂದು ಕಟ್ ಇದೆ ಲೈನು, ಇಲ್ಲೊಂದು ನರ ಇದೆ, ಇಲ್ಲೊಂದು ನರ ಇದೆ. ಇದು ಸುಮಾರು 180 ಡಿಗ್ರಿ ಇರುತ್ತೆ. ಇವೆರಡು ಚಿಕ್ಕದಿರುತ್ತೆ, ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದಿರುತ್ತೆ. ಕ್ಷರ ಅಕ್ಷರ ಪುರುಷೋತ್ತಮ ಅಂತ ನೋಡಿ, ಕ್ಷರ ಅಕ್ಷರ ಪುರುಷೋತ್ತಮ. ನೀವು ಟೇಪ್ ಇಟ್ಕೊಂಡು ಅಥವಾ ಸ್ಕೇಲ್ ಇಟ್ಕೊಂಡು ನೋಡಿದ್ರೆ ಇದೆ ಸತ್ವ ರಜಸ್ಸು ತಮಸ್ಸು ಅಂತ. ಸತ್ವ ರಜಸ್ಸು ತಮಸ್ಸು ಅಂತ ಇದು ಜಗತ್ತಿನ ಇದೇ ಭಾವನೆಯಲ್ಲಿ ಎಲ್ಲ ನಡೆದಿರುತ್ತೆ. ಹೀಗಿರುವಾಗ ಈ ಮೂರು ಭಾಗಗಳಲ್ಲಿ ತೆಂಗು ಹೊಡೆಯುವುದು ಹೇಗೆ ಅಂದ್ರೆ, ಈ ಯಾವುದು ಸತ್ವ ಇದೆಯೋ ಇದು ಹೊಟ್ಟೆ, ಈ ಸತ್ವದ ಲೈನ್ ಇದೆಯಲ್ಲ ಇದು ಬೆನ್ನುಮೂಳೆ. ಈ ಬೆನ್ನುಮೂಳೆಯಲ್ಲಿ ಸಪ್ತ ಚಕ್ರಗಳಿರುತ್ತೆ. ಇದು ಇಲ್ಲಿ ಮೂರು ಅದಕ್ಕೆ ತಗ್ಗಟ್ಟಾದ ಮೂರು ರಂಧ್ರಗಳಿರುತ್ತೆ, ಎರಡು ಕಣ್ಣು ಒಂದು ಬಾಯಿ ಇದ್ದ ಹಾಗೆ. ಇವಾಗ ತೆಂಗಿನಕಾಯಿ ಹೊಡೆಯೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹೀಗಿರುವಾಗ ಈ ಹೊಟ್ಟೆಯ ಭಾಗದಲ್ಲಿ ಈ ತೋರ್ ಬೆರಳನ್ನ ಹೀಗಿಟ್ಕೋಬೇಕು. ಹೀಗಿಟ್ಕೊಂಡು ಈ ಬೆರಳು ಈ ಕಡೆ, ಈ ಬೆರಳು ಈ ಕಡೆ ಬಂದು ಈ ಬೆನ್ನುಮೂಳೆಯ ಈ ಸೆಂಟರ್ಗೆ ಏಟ್ ಬೀಳೋತರ ಹೊಡಿಬೇಕು. ಹೀಗೆ ನೋಡಿ, ಹೀಗೆ ಹೊಡಿತಾರೆ ಒಂದೇ ಏಟಿಗೆ. ಇವಾಗ ನೀರು ಬರುತ್ತೆ, ನೀರು ಫುಲ್ಲು ಬಂದ್ಬಿಡುತ್ತೆ, ಮತ್ತೆ ಒಂದು ಚಿಕ್ಕ ಏಟಿಗೆ ಎರಡು ತುಂಡಾಗ್ಬಿಡುತ್ತೆ. ಈ ಪದ್ಧತಿಯನ್ನ ನೋಡಿದ್ರು ನಮ್ಮ ಹಿರಿಯರು. ಹಾಗಾಗಿ ಯಾವಾಗಲೇ ಆಗಲಿ ಈ ಭಾಗ ಬೆನ್ನುಮೂಳೆಯ ಭಾಗಕ್ಕೆ ಏಟ್ ಬೀಳೋ ತರ ಹೊಟ್ಟೆ ಮೇಲೆ ಇಟ್ಕೊಂಡು ಹೊಡಿಬಹುದು, ಅಥವಾ ಬೆನ್ನುಮೂಳೆ ಮೇಲೆ ಇಟ್ಕೊಂಡು ಹೊಟ್ಟೆಯ ಭಾಗಕ್ಕೂ ಹೊಡಿಬಹುದು. ಈಗ ಆಗ ಈ ತೆಂಗಿನಕಾಯಿ ನೂರಾರು ಹೊಡಿತಾರಲ್ಲ, ಅವರು ಕಂಡುಕೊಂಡ ವಿದ್ಯೆ ಇದು. ಇದು ಪ್ರಾಕೃತಿಕ ವಿದ್ಯೆ ನೋಡಿ ಗೆಳೆಯರೇ. ನಿಮಗೆ ತೋರಿಸುವ ಉದ್ದೇಶದಿಂದ ಇದರ ಜುಟ್ಟನ್ನು ತೆಗೆದ ಇಡಲಾಗಿದೆ ನೋಡಿ. ನಾವು ಯಾಕೆ ನಮ್ಮ ಪೂರ್ವಜರು ನಮಗೆ ಸಹಸ್ರಾರು ಚಕ್ರದಲ್ಲಿ ಜುಟ್ಟನ್ನ ಇಟ್ಟುಕೊಳ್ಳಲು ಹೇಳಿದ್ರು, ಉಳಿಸಿಕೊಳ್ಳಲು ಹೇಳಿದ್ರು ಅನ್ನೋದ್ರ ಬಗ್ಗೆ ಇವಾಗ ವರ್ಣಿಸ್ತಾನೆ ಅಹೋರಾತ್ರ ನೋಡಿ. ಈ ನಮಗಿದ್ದ ಹಾಗೆ ಬೆನ್ನುಮೂಳೆ ಇರುತ್ತೆ ತೆಂಗಿಗೆ, ಈ ಬೆನ್ನುಮೂಳೆಯೇ ಇದು ಇಲ್ಲಿದೆಯಲ್ಲ ನೋಡಿ, ಇದು ಬೆನ್ನು ಹುರಿ ಅಂತ. ಹೀಗೆ ಮೂರು ಭಾಗಗಳಾಗಿ ವಿಂಗಡಿಸಿರುವಂತಹ ಈ ಬೆನ್ನು ಹುರಿಗೆ ಎರಡು ಕಣ್ಣು ಇರುತ್ತೆ ನೋಡಿ, ಎರಡು ಕಣ್ಣು, ಒಂದು ಎರಡು ಕಣ್ಣಿದೆ. ಇದು ಬಾಯಿ ಇದ್ದಂಗಿದೆ ಅಂದ್ರೆ ಇದೇ ಸಹಸ್ರಾರು ಚಕ್ರ. ಈ ಸಹಸ್ರಾರು ಚಕ್ರ ತಲೆಯಲ್ಲಿ ಓಪನ್ ಆಗಿರುತ್ತೆ ನಮಗೂ ಅಷ್ಟೇ. ಈ ರೀತಿ ಇರುವ ನಮಗೆ ಇದು ನೋಡಿ, ಇದು ಬೆನ್ನುಮೂಳೆ. ಇಲ್ಲಿ ನಮ್ಮ ಮುಖಭಾಗ ಬರುತ್ತೆ, ಇಲ್ಲಿಂದ ಹಿಂದಕ್ಕೆ ಗೋಪಾದದಷ್ಟು ಅಂದ್ರೆ, ಗೋಪಾದ ಅಂದ್ರೆ ಹೇಗೆ ಬರುತ್ತೆ ಅಂದ್ರೆ ನಿಮಗೆ ತೋರಿಸ್ತೀನಿ. ನಮ್ಮ ಎರಡು ಕೈ ಇದೆಯಲ್ಲ, ಈ ಪೋರ್ಷನ್ ಇದೆಯಲ್ಲ, ಇದು ಒಂದು ಪಾದ. ಹಿಂಗೆ ಎರಡೂ ಕೈ ಇಟ್ಟಾಗ ಎಷ್ಟು ಜಾಗ ಅಂದ್ರೆ ಇದ್ರ ಡಬಲ್, ಇನ್ನೊಂದು ಕೈ ಇದಕ್ಕಿಟ್ಟಾಗ ಎಷ್ಟು ಜಾಗ ಬರುತ್ತೋ ಅದನ್ನ ಗೋಪಾದ ಅಂತಾರೆ. ಹಿಂಗೆ ಮುದ್ರೆ ಹೊಡೆದ್ರೆ ಗೊತ್ತಾಗುತ್ತೆ, ಒಂದು ಪಾದ ಈ ಕಡೆ ಬರುತ್ತೆ, ಇನ್ನೊಂದು ಮಿರರ್ ಇಮೇಜ್ ಈ ಕಡೆ ಬರುತ್ತೆ. ಎರಡು ಕೈಯಲ್ಲಿ ಮಾಡಬೇಕು, ಒಂದು ಕೈಯಲ್ಲಿ ಕ್ಯಾಮರಾ ಇಟ್ಕೊಂಡಿರೋದ್ರಿಂದ ಮಾಡಕ್ಕಾಗ್ತಿಲ್ಲ. ಆ ಗೋಪಾದದಷ್ಟು ಜುಟ್ಟು ಬಿಡಬೇಕಾಗುತ್ತೆ. ಅಂದ್ರೆ ಇದು ಹೇಗೆ ಈ ತೆಂಗಿಗೆ ಜುಟ್ಟು ಬಿಟ್ಟಿದ್ದಾರೋ ನೋಡಿ, ಇಷ್ಟು ಬಿಡಬೇಕಾಗತ್ತೆ ಅನ್ನೋದ್ರಿಂದ ಪೂರ್ವಜರು ಕಂಡುಕೊಂಡ ವಿಧಿ ಇದು. ಪ್ರಕೃತಿಯಿಂದ ಕಲಿತದ್ದು ಜುಟ್ಟು. ಅದೇನೇ ಇರಲಿ, ಇದು ತುಂಬಾ ಸ್ಮೂತ್, ಸೂಕ್ಷ್ಮವಾದಂತಹ ರಂಧ್ರ. ಇದನ್ನು ಬೇಕಾದ್ರೆ ಕೊರಿಬಹುದು, ಹೀಗೆ ಕೊರಿಬಹುದು. ಅಂದ್ರೆ ಅತಿ ಸೂಕ್ಷ್ಮವಾಗಿರುತ್ತೆ ಸಹಸ್ರಾರು ಚಕ್ರ. ನಮ್ದು ಅಷ್ಟೆ, ನವರಂಧ್ರಗಳಲ್ಲಿ ಈ ನೋಡಿ, ಹಿಂಗ್ ಗುಣಿ ಮಾಡಿದ್ರೆ ತೂತು ಹಾಕ್ತಾ ಇದೆ, ಅಷ್ಟು ಸೂಕ್ಷ್ಮ ಇರುತ್ತೆ ನೋಡಿ. ನೋಡಿ ನವರಂಧ್ರಗಳಲ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ, ಚಿಗುರು ಬರುವಂತ ಜಾಗ ಇದು ನೋಡಿ. ಈ ತೂತಿದೆಯಲ್ಲ ಬ್ರಹ್ಮರಂಧ್ರ, ಇದನ್ನ ಓಪನ್ ಮಾಡಿದ್ರೆ ತೆಂಗು
ತುಂಬಾ ಸಹಜವಾಗಿ ಬಿಟ್ಕೊಡುತ್ತೆ ನೋಡಿ ಇವಾಗ ಇದನ್ನ ಇವಾಗ ನೀರು ಆಚೆ ಬರುತ್ತೆ ನೋಡಿ ನೋಡಿ ನೀರು ಬರ್ತಾ ಇದೆ ಈ ನೀರು ಯಾಕೆ ಸ್ಲೋ ಆಗಿ ಬರ್ತಾ ಇದೆ ಅಂದ್ರೆ ಒಳಗೆ ಹೋಗಲು ದಾರಿ ಇಲ್ಲ ದಾರಿ ಗಾಳಿ ಹೋದಾಗ ಮಾತ್ರ ಒಳಗಡೆ ಇರೋದು ಆಚೆ ಬರುತ್ತಲ್ಲ ಇವಾಗ ಗುರುತ್ವಾಕರ್ಷಣೆಗೆ ಎಷ್ಟು ಬೇಕೋ ಅಷ್ಟು ಬರ್ತಾ ಇದೆ ಹೀಗೆ ತೆಂಗನ್ನ ಬಳಸುವ ಅನೇಕ ರೀತಿಗಳು ಗೆಳೆಯರೆ ಧನ್ಯವಾದ ಅಹೋರಾತ್ರ